ಗಣಪತಿ ಗಜಾನನ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ ಉಮಾ ಮಹೇಶ್ವರ ಪ್ರಿಯನಂದನ ಉಮಾ ಮಹೇಶ್ವರ ಪ್ರಿಯನಂದನ ಶ್ರೀ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ. ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಅದೇ ರೀತಿ ಹಿರಿಯರ ಗೌರವವನ್ನು ಪಡೆಯುತ್ತಾ ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸುತ್ತಾ ಮೊದಲಿಗೆ ವಾತ್ಸಲ್ಯ ಛಾಯಾ ಟ್ರಸ್ಟ್ನ ಬಗ್ಗೆ ಎರಡು ಮಾತನ್ನು ತಿಳಿಸ್ತಿದ್ದೇನೆ. ವಾತ್ಸಲ್ಯ ಛಾಯಾ ಟ್ರಸ್ಟ್, ವಾತ್ಸಲ್ಯ ಛಾಯಾ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮವನ್ನು ಶುರು ಮಾಡಬೇಕಂತೇಳಿ ತುಂಬ ಕಳೆದ ಹಲವು ವರ್ಷಗಳಿಂದ ಕನಸಾಗಿತ್ತು. ಇವತ್ತು ಅದು ನನಸಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಇವತ್ತು ಈ ವಾತ್ಸಲ್ಯ ಛಾಯಾ ಟ್ರಸ್ಟ್ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದ ಉದ್ದೇಶ ಏನಂತೇಳಿದರೆ, ಹಿರಿಯರು ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಯಾವ ರೀತಿ ಸಮಯವನ್ನು ಕಳೆಯುವಂಥ ವ್ಯವಸ್ಥೆ ಇರುವುದಿಲ್ಲ, ಅದಕ್ಕಾಗಿ ನಮ್ಮ ಸಂಸ್ಥೆಗೆ ಬಂದವರು ಸಮಯವನ್ನು ಕಳೆಯುವಂಥ ಒಂದು ಉದ್ದೇಶದೊಂದಿಗೆ ಈ ಒಂದು ಕೇಂದ್ರವನ್ನು ನಾವು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತಿಗೆ ಈ ವಾತ್ಸಲ್ಯ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಮನೋರಂಜನೆ ಮತ್ತು ಗ್ರಂಥಾಲಯ, ದಿನಪತ್ರಿಕೆಗಳು ಹಾಗೂ ಟಿ ವಿ ಮತ್ತು ಮನೋವಿಕಾಸ ಆಟಗಳು, ಕ್ಯಾರಮ್ ಬೋರ್ಡ್, ಚೆಸ್, ಲೂಡೋ ಹಾಗೆ ಅದೇ ರೀತಿ ಬಾಲ್ ಪಾಸಿಂಗ್ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಸುವಂಥ ಆಟಗಳನ್ನು ನಾವಿಲ್ಲಿ ಇಟ್ಟಿದ್ದೇವೆ. ಯಾರಿಗೆ ಕೂಡ ಬಂದು ನಮ್ಮ ಈ ಸಂಸ್ಥೆಯಲ್ಲಿ ಅದನ್ನು ಯೋಜನೆಯನ್ನು ಉಪಯೋಗಿಸ್ಬೋದು. ಯಾವುದೇ ರೀತಿಯ ನಾವು ಹಣವನ್ನು ಪಡೆಯದೆ ಯೋಜನೆಯನ್ನು ಶುರು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಪಡಿಬೇಕಂತೇಳಿ ಇಲಾಖೆ ಮುಖಾಂತರ ಕೇಳಿಕೊಳ್ತೇವೆ ಇದ್ದೇವೆ. ಅದೇ ರೀತಿ ಹಿರಿಯರಿಗೆ ಆರೋಗ್ಯ ತಪಾಸಣೆ ಮತ್ತು ಲ್ಯಾಬೊರೇಟ್ರಿ ಪರೀಕ್ಷೆಗಳು ಮತ್ತು ರಕ್ತದ ಒತ್ತಡ ತಪಾಸಣೆ, ಸಕ್ಕರೆ ಅಂಶ ಪರೀಕ್ಷೆ, ECG ಈ ಥರ ವಿತರಣೆ ಕೂಡ ನಾವು ಇದರಲ್ಲಿ ಮಾಡ್ತೇವೆ. ಅದೇ ರೀತಿ ಇವತ್ತು ಹಿರಿಯ ನಾಗರಿಕರಿಗೆ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೆ ವೀಲ್ ಚೇರ್ ಕೂಡ ಅಗತ್ಯ ಇರುತ್ತೆ. ಅದೇ ರೀತಿ ನಮಗೆ ಒಂದು 15 ಅರ್ಜಿಗಳು ಕೂಡ ಬಂದಿದೆ, ಅವರಿಗೆ ವೀಲ್ ಚೇರ್ ಮತ್ತು ವಾಕಿಂಗ್ ಸ್ಟಿಕ್, ಅದೇ ರೀತಿ ಎಲ್ಬೋ ಕ್ರಚರ್ಸ್ ಮತ್ತು ಕಮೋಡ ವೀಲ್ ಚೇರ್ ಇದನ್ನು ಕೂಡ ನಾವು ಇವತ್ತು ಕೊಡ್ತಾ ಇದ್ದೇವೆ. ಈ ಉದ್ದೇಶ ಏನಂದರೆ ಬಡವರಿಗೆ ಅದು ಅವರಿಗೆ ಸಹಾಯ ಆಗಬೇಕಂತೇಳಿ ಒಂದು ಉದ್ದೇಶದಿಂದ ಈ ಕೇಂದ್ರವನ್ನು ಶುರು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮವನ್ನು ಕೂಡ ನಾವು ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಶುರು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೇವೆ. ದೇವರ ದಯದಲ್ಲಿ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದೇ ರೀತಿ ಈ ವೇದಿಕೆಯಲ್ಲಿ ನಮಗೆ ಭಾಳ ಪ್ರೀತಿಪೂರ್ವಕವಾಗಿ ನಾನು ಉದ್ಘಾಟನೆಯನ್ನು ಈ ಮಾಡಬೇಕಂತೇಳಿ ನಮ್ಮ ಮಾನ್ಯ ಸಂಸದರಿಂದ ಆಗಬೇಕಂತ ಒಂದು ಅಂದ್ಕೊಂಡಿದ್ದೆ. ಇವತ್ತು ಮಾನ್ಯ ಸಂಸದರು ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ಅದನ್ನು ಸ್ವಲ್ಪ ಬದಿಗೆಟ್ಟು ಹಿರಿಯರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸ್ವಲ್ಪ ಸಮಯ ಆಚೆಚೆ ಆಗಿದೆ, ಯಾಕಂದರೆ ಹೇಳಿ ಅವ್ರು ಬೇರೆ ಕಡೆ ಹೋಗಲಿಲ್ಲ. ಜನಗಳು ಅವರ ಹತ್ರ ತುಂಬ ಜನ ಬಂದಿದ್ದರು, ಬರಲಿಕ್ಕೆ ಕಷ್ಟ ಆಯಿತು. ಅದಕ್ಕೆ ನಿಮಗೆಲ್ಲ ಕ್ಷಮೆ ಕೇಳುತ್ತಾ ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಕೂತ್ಕೊಂಡು ತಮ್ಮ ಮಕ್ಕಳು ನೋಡ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬೇಕು, ಆದ್ರೆ ಅಲ್ಲಿವರೆಗೆ ಏನು ಅನ್ನುವಂಥ ಪ್ರಶ್ನೆ. ಆದರೆ ಅಂಥ ಯೋಚನೆಗೆ ಇವತ್ತು ಸಾರ್ಥಕ್ಯ ಮಾಡಿರುವಂಥ ಸೂರಜ್ ಸಾಗರ್ನ ಈ ಪ್ರಯತ್ನ, ಇದು ಖಂಡಿತವಾಗಿಯೂ ದೇವರು ಮೆಚ್ಚುವಂಥ ಕೆಲಸ, ತುಳುನಾಡಿನ ದೇವದೇವರು ಮೆಚ್ಚುವಂಥ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೂರಜ್ ಸಾಗರ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಯಾಕೆಂದರೆ ನೀವು ಮಾಡಿರುವಂಥ ಈ ದೇವರು ಮೆಚ್ಚುವ ಕೆಲಸ ಏನಿದೆಯಾ, ಇದು ಉಳಿದವರಿಗೆ ಪ್ರೇರಣೆ ಕೊಡುವಂಥ ಕೆಲಸ, ಉಳಿದವರಿಗೆ ಮಾದರಿಯಾಗುವಂಥ ಕೆಲಸ. ಹಿರಿಯ ನಾಗರಿಕರ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು, ಪ್ರಾಮಾಣಿಕವಾದ ಕಳಕಳಿಯನ್ನು ಇಟ್ಕೊಂಡು ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿಕೊಂಡು, ಎಲ್ಲಿ ಅಗತ್ಯ ಇದೆಯಾ ಆ ಅಗತ್ಯಕ್ಕೆ ಸಹಾಯದ ಅಗತ್ಯ ಇದೆಯಾ ಆ ಸಹಾಯಕ್ಕೆ ಕೈಚಾಚುವಂಥ ಒಂದು ಪ್ರಯತ್ನವನ್ನು ಸೂರಜ್ ಸಾಗರ್ ಅವರು ಇವತ್ತು ಮಾಡಿದ್ದಾರೆ. ಅವರ ಈ ವಾತ್ಸಲ್ಯ ಛಾಯಾ ಟ್ರಸ್ಟ್ ತಮ್ಮ ಹೆಸರಿಗೆ ಅನುಗುಣವಾಗಿ ವಾತ್ಸಲ್ಯವನ್ನು ಕೊಡುವಂಥ ಒಂದು ಕೇಂದ್ರವಾಗಿ ನಿರ್ಮಾಣ ಆಗಲಿ, ಈ ಕೇಂದ್ರಕ್ಕೆ ಎಲ್ಲರ ಸಹಕಾರ ಇರಲಿ, ಎಲ್ಲರ ಪ್ರೋತ್ಸಾಹ ಇರಲಿ. ಅದು ತನು ಮನ ಧನ ಮೂರೂ ರೀತಿಯ ಪ್ರೋತ್ಸಾಹವನ್ನು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು, ವ್ಯಕ್ತಿಗಳು ಎಲ್ಲರ ಪ್ರೋತ್ಸಾಹ ಇದಕ್ಕೆ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಇದರ ಜೊತೆ ಜೊತೆಗೆ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಿರಿಯ ನಾಗರಿಕರ ಬಗ್ಗೆ ಪ್ರಾಮಾಣಿಕವಾದ ಕಳಕಳಿಯನ್ನು ಇಟ್ಕೊಂಡು ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆಯನ್ನು
70 ವರ್ಷದ ಮೇಲ್ಪಟ್ಟವರಿಗೂ ತಂದಿದ್ದಾರೆ. ಈ ಯೋಜನೆಯ ಅನುಷ್ಠಾನವನ್ನು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಲ್ಲಿ ಈ ಛಾಯಾ ಟ್ರಸ್ಟ್, ವಾತ್ಸಲ್ಯ ಛಾಯಾ ಟ್ರಸ್ಟ್ ಕೂಡ ತಮ್ಮ ಕೆಲಸವನ್ನು ನಿರ್ವಹಿಸಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ದೊಡ್ಡ ವ್ಯಾಪ್ತಿಗೆ ಹೋಗದಿದ್ರೂ ಕೂಡ ಕನಿಷ್ಠ ಸುಧೀರ್ ಶೆಟ್ರ ವಾರ್ಡ್ನಲ್ಲಿರುವಂಥ 70 ವರ್ಷದ ಮೇಲ್ಪಟ್ಟವರಿಗೆಲ್ಲರಿಗೂ ಸೂರಜ್ ಮುಂದಿನ 15-20 ದಿವಸದೊಳಗೆ ಎಲ್ಲರಿಗೂ ನಾನು ಆಯುಷ್ಮಾನ್ ಭಾರತ್ನ ಯೋಜನೆಯ 70 ವರ್ಷದ ಮೇಲ್ಪಟ್ಟವರಿಗೆ ಮಾಡಿಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಬಂದು ನನಗೆ ಹೇಳಿದರೆ ಪ್ರಯಾಸ, ನನಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದು ಇರಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೂರಜ್ ಸಾಗರ್ ಅವರೇ, ನಿಮ್ಮ ಕೆಲಸ ಇದೇ ರೀತಿ ನಿರಂತರವಾಗಿ ಮನಸ್ಸಿಗೆ ಖುಷಿ ಕೊಡುವ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ, ಸಮಾಜ ಮೆಚ್ಚುವ ರೀತಿಯಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಸೂರಜ್ ಸಾಗರ್ ಅವರ ತಂದೆ ತಾಯಿಯನ್ನು ಇಲ್ಲಿ ನೋಡಿದೆ ನಾನು. ತುಂಬ ಖುಷಿ ಆಗ್ತದೆ ಈ ರೀತಿಯ ಮಗನನ್ನು ಹೆತ್ತು ಅವನಿಗೆ ಸಂಸ್ಕಾರವನ್ನು ಕೊಟ್ಟು ಈ ರೀತಿ ಬೆಳೆಸಿದ್ದಕ್ಕಾಗಿ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಒಳ್ಳೆ ಸಂಸ್ಕೃತಿ ಇರ್ತಕ್ಕಂತಹ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಸಮಾಜ ಹೇಗೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ಬೇವಿನ ಬೀರವನ್ನು ಬಿಚ್ಚಿದರೆ ಅಷ್ಟೇ ಬೇವಿನ ಗಿಡ ಬೆಳೆಯುತ್ತೆ, ಮಾವಿನ ಗಿಡವನ್ನು ಹಾಕಿದರೆ ಮಾವನ್ನ ಫಲವನ್ನು ಕೊಡುತ್ತೆ. ಹೇಗೆ ನಾವು ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟಿದರೆ ಮನೇಲಿ ಹುಟ್ಟೋ ಮಕ್ಕಳಿಗೆ, ಸಮಾಜದಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಹೇಳ್ಕೊಟ್ಟಾಗ ಒತ್ತು ಉತ್ತಮ ಸಮಾಜ ಹೇಗೆ ನಿರ್ಮಾಣ ಆಗುತ್ತೆ, ಆ ಸಮಾಜಕ್ಕೆ ಅವರ ಕೊಡುಗೆ ಹೇಗಿದೆ ಅನ್ನೋದಕ್ಕೆ ಸೂರಜ್ ಅವರು ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಯಾಕೆ ಅಂತ ಹೇಳಿದರೆ ವಾತ್ಸಲ್ಯ ಛಾಯಾ ಟ್ರಸ್ಟ್ ಅವ್ರ ಹೆಸರಲ್ಲೇ ತುಂಬ ಚೆನ್ನಾಗಿದೆ, ಯಾಕೆಂದರೆ ಅವರು ಇಲಾಖೆಯಲ್ಲಿ ತುಂಬ ದಿನ ಕೆಲಸ ಮಾಡಿರೋದ್ರಿಂದ ಅವರಿಗೆ ಅನುಭವ ತುಂಬ ಚೆನ್ನಾಗಿದೆ. ಯಾವ ಸಮಸ್ಯೆಯಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿಯ ಪರಿಹಾರವನ್ನು ಕೊಡಬೇಕು ಅಂತೇಳಿ, ಯಾಕೆಂದರೆ ನಮ್ಮ ವೈದ್ಯಕೀಯ ವಿಭಾಗದಲ್ಲಿ ಹಲವಾರು ಕಾಯಿಲೆಗಳಿದೆ, ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರುಗಳು ಏನು ಸ್ಪೆಷಲಿಸ್ಟ್ ಅಂತ ನಾನು ಕರಿತೀವಿ, ತಜ್ಞರಿದ್ದಾರೆ. ಹಾಗೆ ಅವರು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಲಾಖೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿ ಸಾಗಾದ ಅನುಭವ ಹೊಂದಿರತಕ್ಕಂಥ ಅವರು ಒಳ್ಳೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ಅನುಭವದ ಮೂಲಕ ಅವರು ಕೆಲಸ ಮಾಡ್ಕೊಂಡು ಹೋದರೆ, ಸೇವೆ ಮಾಡ್ಕೊಂಡು ಹೋದರೆ, ಯಾಕೆಂದರೆ ಈ ನಮ್ಮ ಭಾರತಾಂಬೆ ಭಾರತ ದೇಶದಲ್ಲಿ ನಾವೆಲ್ಲ ಹೇಗೆ ನಂಬ್ಕೊಂಡಿದ್ದೀವಿ ಅಂತೇಳಿದ್ರೆ, ಸಣ್ಣ ಮಕ್ಕಳನ್ನು ನಾವು ಹೇಗೆ ದೇವರು ಅಂತ ಕರಿತೀವೋ ಹಾಗೆ ತುಂಬ ವಯಸ್ಸಾದವ್ರನ್ನ ಕೂಡ ನಾವು ದೇವರು ಅಂತೇಳಿ ಟ್ರೀಟ್ ಮಾಡ್ತಾ ಅವ್ರಿಗೆ ನಾವು ವಿಶೇಷ ಗೌರವವನ್ನು ಕಾಳಜಿನ ತೋರಿಸ್ಕೊಂಡು ಹೋಗಬೇಕಾಗಿದ್ದು ನಮ್ಮ ಸಂಸ್ಕೃತಿ ಇದೆ. ಅಂಥ ಒಂದು ಒಳ್ಳೆಯ ಸಂಸ್ಕೃತಿಯಲ್ಲಿ ಹುಟ್ಟಿರ್ತಕ್ಕಂಥ ಸೂರಜ್ ಅವರು ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ಆ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀಲಿ. ಹಾಗೆ ಅವರ ಆಸೆ ಇನ್ನೊಂದು ಏನಂತೆ ಹೇಳಿದರು, ವೃದ್ಧಾಶ್ರಮವನ್ನು ಮಂಗಳೂರಲ್ಲಿ ಮತ್ತು ಬೆಂಗಳೂರಲ್ಲಿ ಪ್ರಾರಂಭ ಮಾಡಬೇಕಂತ, ಅದು ಆದಷ್ಟು ಬೇಗ ತಮ್ಮ ಆಸೆ ಈಡೇರಲಿ. ಈಗ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಸೌಟ್ ಅವರು ಹೇಳಿದರು, ಅವರು ಕೂಡ ಒಬ್ಬ ಸೇನೆಯಲ್ಲಿ ಕೆಲಸ ಮಾಡಿ ಇವಾಗ ಇಡೀ ರಾಷ್ಟ್ರದ ಕೆಲಸ ಮಾಡಲಿಕ್ಕೆ, ನಮ್ಮ ಸಂಸದರಾಗಿ ಕೆಲಸ ಮಾಡಲಿಕ್ಕೆ, ವಿಶೇಷವಾಗಿ ಇವತ್ತು ಶುಭಾರಂಭ ಮಾಡಲಿಕ್ಕೆ ಅವರೇ ಸಿಕ್ಕಿರುವಂಥದ್ದು ಅದು ಕೂಡ ಒಂದು ಸೌಭಾಗ್ಯ. ಯಾಕೆಂದರೆ ಅವರು ಕೂಡ ಆ ಥರದ ಒಂದು ಮನಸ್ಸಿನವರು. ಇವತ್ತು ಸೂರಜ್ ಇದ್ದು ತಂದೆ ತಾಯಿಯನ್ನು ಯೋಚನೆ ಮಾಡಿದರೆ, ಅವರ ಇಡೀ ಕುಟುಂಬವನ್ನು ಯೋಚನೆ ಮಾಡಿದರೆ, ಅವು ಇನ್ಯಾರಿಗೂ ಸಹಕಾರ ಮಾಡುವ ತಾಕತ್ತಿನಲ್ಲಿ ಇಲ್ಲ. ಆದರೆ ಅವನ ಕಿಸೆಯಲ್ಲಿ ಏನು ಇಲ್ಲದಿದ್ದರೂ ತೊಂದರೆ ಇಲ್ಲ, ಹಣ ಉಂಟಾ ಇಲ್ವ ಕಿಸೆಯಲ್ಲಿ ಏನುಂಟು ಗೊತ್ತಿಲ್ಲ, ಆದರೆ ಯಾರ ಹತ್ರ ಆದರೂ ಕಾಡಿ ಭೇಟಿ ಏನಾದರೂ ಮಾಡ್ಕೊಂಡಿರಬೇಕು, ಅವನು ಯಾರಿಗಾದರೂ ಸಹಕಾರ ಮಾಡ್ತಾ ಇರಬೇಕು. ಇದು ಈ ಒಂದು ಇದಕ್ಕೋಸ್ಕರನೇ ಪ್ರಾರಂಭ ಆದ ಅವನ ಮನಸ್ಸಲ್ಲ, ಭಾಳಷ್ಟು ಸಣ್ಣ ಪ್ರಾಯದಿಂದ ಈ ಒಂದು ಬೆಳವಣಿಗೆ ಅವನಲ್ಲಿ ಬಂದಿದೆ. ಅದಕ್ಕೆ ಈಗ ಕ್ಯಾಪ್ಟನ್ ಹೇಳಿದಾಗೆ ನಿಜವಾಗಿ ಅವನ ತಂದೆ ಶಶಿಯನ್ನ ಮತ್ತು ಪ್ರೇಮಕ್ಕನಿಗೆ ನಿಜವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ಕೆಲಸ ಮಾಡುವಾಗ ಅವರು ಎಲ್ಲಿ ಸಹ ನೀನು ಹಾಗೆ ಮಾಡಬೇಡ ಅಂತ ಹೇಳಲಿಲ್ಲ, ಯಾವತ್ತು ನನಗೆ ಸಾವಿರ ಹೇಳಿದ ಒಂದು ಒಳ್ಳೆಯ ದಿಕ್ಕಲ್ಲಿ ಹೋಗ್ಲಿ, ಅವನಿಗೆ ಸಪೋರ್ಟ್ ಮಾಡಿ ಅಂತ. ಬಾಲಕೃಷ್ಣ ಮಂದಿರದಲ್ಲಿ ಸಕ್ರಿಯ ಆಗಿದ್ದು ಒಂದು ತಂಡ ಕಟ್ಟಿದ, ಆಸರೆ ಬಳಗ ಅಂತ ಕಟ್ಟಿದ, ಅದರಲ್ಲಿ ಟ್ರಕ್ ಮಾಡಲಿಕ್ಕೆ ಟ್ಯಾಬ್ಲೊ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಕೆಲವು ಸಲ ಟ್ಯಾಬ್ಲೊ ಮಾಡೋದು ಬೇರೆ ಬೇರೆ ಕಾರಣಕ್ಕೋಸ್ಕರ ಮಾಡ್ತಾರೆ, ಇವನಿಗೆ ಅದಲ್ಲ. ನಾವು ಊರಲ್ಲಿ ಒಗ್ಗಟ್ಟಲ್ಲಿರಬೇಕು, ನಮ್ಮ ಕಾರ್ಯಕ್ರಮ ಒಳ್ಳೆಯದಾಗಬೇಕು, ಅದರಲ್ಲಿ ಉಳಿದ್ರೆ ಯಾರಿಗಾದರೂ ಸಹಕಾರ ಮಾಡಬೇಕು, ಇಂಥದೇ ತಲೆಯಲ್ಲಿ ಇದ್ದುಕೊಂಡು ನಿರಂತರವಾದ ಸಹಕಾರವನ್ನು ಕೆಲಸವನ್ನು ಮಾಡಿದ್ದ. ಇವತ್ತು ಈ ರೀತಿಯ ಮಂಗಳೂರು ಹೃದಯ ಭಾಗದಲ್ಲಿ, ನಾನು ಎನಿಸಿದ್ದೆ ಕುಂಪಲ ಉಳ್ಳಲ ಭಾಗದಲ್ಲೇ ಮಾಡಬೇಕು ಅಂತ ಎನಿಸಿದೆ, ಆದರೆ ಮಂಗಳೂರಿನ ಈ ಹೃದಯ ಭಾಗದಲ್ಲಿ ಬಂದು ಈ ರೀತಿಯ ಒಂದು ಹಿರಿಯರಿಗೆ ಸೇವೆ ಮಾಡುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಕ್ಕೆ ನಿಜವಾಗಿ
ಪ್ರಥಮತವಾಗಿ ಯಾರಿಗಾದರೂ ಖುಷಿಯಾಗೋದಾದರೆ ನನಗೆ ಖುಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂದರೆ ಒಬ್ಬ ಹುಡುಗನನ್ನು ಬೆಳೆಸಿದರೆ, ಅವನಿಗೆ ಸಪೋರ್ಟ್ ಮಾಡಿದರೆ, ಅವ ಸಮಾಜಕ್ಕೆ ಆಸ್ತಿ ಆಗ್ತಾನಂತ ಹೇಳಲಿಕ್ಕೆ, ಸೂರಜ್ ಒಬ್ಬ ಆಸ್ತಿ ಆಗಿದ್ದಾನಂತ, ಸಮಾಜಕ್ಕೆ ಆಸ್ತಿ ಆಗಿದ್ದಾನಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ತಮ್ಮ ಮನೆಯವರಿಂದ ತಮ್ಮ ಮಕ್ಕಳಿಂದಲೇ ವಾತ್ಸಲ್ಯ ಪ್ರೀತಿ ಸಿಗದ ಈ ಒಂದು ಕಾಲಘಟ್ಟದಲ್ಲಿ ವಿಶೇಷ ಮುತುವರ್ಜಿ ವಹಿಸಿ ನಮ್ಮ ಸರ್ಕಾರದಿಂದ ಎಲ್ಲ ರೀತಿಯ ಸವಲತ್ತು ಇದ್ದರೂ ಕೂಡ ಕೆಲವೊಂದು ಕಾರಣದಿಂದಾಗಿ ಕೆಲವು ಜನರು ಅದರಿಂದ ವಂಚಿತರಾಗುತ್ತಾರೆ. ಅಂಥವರನ್ನು ಗುರುತಿಸಿ ನನ್ನಿಂದ ಏನಾದರೂ ಸಣ್ಣ ಮಟ್ಟದಲ್ಲಿ ಆದರೂ ಒಂದು ಇಂಥ ಹಿರಿಯರಿಗೆ ತಮ್ಮಿಂದ ಆದಷ್ಟು ಒಂದು ಆರ್ಥಿಕ ಕ್ರೋಢೀಕರಣವನ್ನು ಮಾಡಿ ಅವರಿಗೊಂದು ವಿಶೇಷವಾದ ಒಂದು ಸಲಕರಣೆಯನ್ನು, ವೀಲ್ ಚೇರ್ ಇರ್ಬೋದು, ವಾಕಿಂಗ್ ಸ್ಟಿಕ್ ಇರ್ಬೋದು, ಇಂಥ ಒಂದು ವೈದ್ಯಕೀಯ ಸಲಕರಣೆಗಳ ಒಂದು ಈ ಒಂದು ಕೊಡುವಂಥ ಒಂದು ಮಹೋನ್ನತವಾದ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಮಿತ್ರ ಸಾಗರ್ ಸೂರ್ಯ ಸಾಗರ್ ಅವರು ನಡೆಸಿದ್ದಾರೆ. ನಿಜವಾಗಿ ಒಂದು ಉತ್ತಮ ಕೆಲಸ. ಈ ಒಂದು ನಮ್ಮ ಕೌಟುಂಬಿಕ ಕಾರಣದಿಂದಾಗಿ ಇವತ್ತು ಎಲ್ಲ ಮನೆಯಲ್ಲಿ ಕೂಡ ಮಕ್ಕಳಿಂದ, ಮಕ್ಕಳ ಪ್ರೀತಿ ವಾಸಲಿಂದ ವಂಚಿತರಾದ ಹಿರಿಯ ಮನೆಗಳು ಇಲ್ಲಿ ಇರ್ಬೋದು. ಖಂಡಿತವಾಗಿ ಇದೊಂದು ಬದಲಾವಣೆ ಆದಂಥ ಒಂದು ಕೌಟುಂಬಿಕ ಕಾರಣದಿಂದ ಆಗಲಿಬಹುದು, ಅದನ್ನು ಸಹಜ. ಅದಕ್ಕೆ ಒಂದು ಪರ್ಯಾಯವಾಗಿ ಇಂಥ ಒಂದು ಅವರಿಗೆ ಮನಸ್ಸಿಗೆ ಮುಟ್ಟುವಂಥ, ಅವರ ಪ್ರೀತಿಗೆ ತಾಗುವಂಥ ಕೆಲಸವನ್ನು ಸಾಗರ್ ಅವರು ಮಾಡಿದ್ದಾರೆ. ಖಂಡಿತವಾಗಿ ಉತ್ತಮವಾದ ಕೆಲಸ. ಈ ಭಾಗದಲ್ಲಿ ನಿರಂತರವಾಗಿ ನಿಮ್ಮ ಈ ಒಂದು ವಾತ್ಸಲ್ಯ ಚಾರಿ ಟ್ರಸ್ಟ್ ಮುಖಾಂತರ ಇನ್ನಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲೆಂಬ ಶುಭದ ಮಾತನ್ನು ಹೇಳುತ್ತಾ, ಮುಂದೆ ಕೂಡ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ತಾವು ಕೂಡ ತಮ್ಮೊಂದಿಗೆ ಸಹಕಾರ ನೀಡುತ್ತಾ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲೆಂಬ ಶುಭಾಶಯದ ಮಾತನಾಡುತ್ತಾ ಎಲ್ರಿಗೂ ವಂದಿಸ್ತೇನೆ. ಜೈ ಹಿಂದ್. ತೆರಳಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ನೆಚ್ಚಿನ ಸಂಸದರಾಗಿರತಕ್ಕಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರೇ, ಹಾಗೆಯೇ ಮಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮೇಯರ್ ಅವರು, ನನ್ನ ಆತ್ಮೀಯ ಮಿತ್ರರೂ ಆಗಿರತಕ್ಕಂತಹ ಮನೋಜ್ರವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಆಗಿರತಕ್ಕಂತಹ ಸತೀಶ್ ಕುಂಪಳ್ರವರೇ, ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯರೇ, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ಶ್ರದ್ಧೆಯ ತಾಯಂದಿರೇ, ಬಹಳ ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂಪನ್ನಗೊಂಡಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ, ದೇವರು ಸುಮಾರು ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಂದು ಜೀವರಾಶಿಗೂ ಕೂಡ ಹೊಟ್ಟೆಗೆ ಬೇಕಾಗುವಂಥ ಆಹಾರವನ್ನು ಆ ದೇವರ ಅನುಗ್ರಹದಿಂದ ಕರುಣಿಸಿದ್ದಾನೆ. ಅದರಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಜನ್ಮ ಯಾವುದಂತ ಹೇಳಿದರೆ ಅದು ನಮ್ಮ ಮನುಷ್ಯ ಜನ್ಮ. ಮನುಷ್ಯನಿಗೆ ತಾನು ದುಡಿತಾ ಅವ ಯಾವತ್ತೂ ಕೂಡ ತನಗಿಂತ ದೊಡ್ಡವರು, ತನಗಿಂತ ಶ್ರೀಮಂತರನ್ನೇ ನೋಡುವಂಥದ್ದು, ಮತ್ತು ನಾನು ಆ ಮಟ್ಟಕ್ಕೆ ಬೆಳಿಬೇಕೆಂಬುದಾಗಿ ಅತಿಯಾದ ಆಶೆಯಿಂದ ಕೆಲಸ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ವಿಭಿನ್ನ ಇದೆ. ಸೂರಜ್ ಸಾಗರ್ರವರು ಆ ಒಂದು ಶ್ರೀಮಂತರನ್ನು ಎಲ್ಲೂ ಕೂಡ ನೋಡಲಿಲ್ಲ. ಅವರು ತಾನು ಬೆಳೆದು ಬಂದಂತಹ ದಾರಿಯನ್ನು ಆಗಾಗ ಹಿಂದಿರುಗಿ ನೋಡುವಂತಹ ಒಂದು ಉತ್ತಮವಾಗಿರತಕ್ಕಂಥ ಕಾರ್ಯ. ಈಗ ನಾವು ಕೇಳ್ತೇವೆ, ಸಿಂಹ ಕಾಡಿನ ರಾಜನಾದರೂ ಕೂಡ ಆಗಾಗ ಹಿಂದೆ ತಿರುಗಿ ನೋಡ್ತದಂತೆ ತಾನು ಎಲ್ಲಿಂದ ಬಂದಿದ್ದೇನೆ ಅಂತ ಎಂಬುದಾಗಿ. ಅದಕ್ಕೆ ಸಿಂಹಾಲೋಕನ ಅಂತ ಹೇಳ್ತಾರೆ. ಹಾಗಾಗಿ ಸೂರಜ್ ಸಾಗರ್ರವರು ಈ ಒಂದು ಸಮಾಜದಲ್ಲಿರತಕ್ಕಂತಹ ಕಷ್ಟದಲ್ಲಿರತಕ್ಕಂತಹ ಆ ಒಂದು ಬಡವರಿಗೆ, ವಿಶೇಷವಾಗಿ ಅದು ಅಂಗವೈಕಲ್ಯತೆಯಿಂದ ತುಂಬಿ ಕೂಡಿರತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಸಲಕರಣೆಯನ್ನು ನೀಡುವುದರ ಮುಖಾಂತರ ಬಹುಶಃ ಇವತ್ತು ಉತ್ತಮವಾಗಿರತಕ್ಕಂಥ, ಇಡೀ ನಮ್ಮ ಸಮಾಜಕ್ಕೆ ಆದರ್ಶವಾಗಿರತಕ್ಕಂತಹ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಬಹಳ ಸಂತೋಷ ಯಾಕಂತ ಹೇಳಿದರೆ, ಈ ವಾರ್ಡ್ ಇರುವಂಥದ್ದು ಕೂಡ ಈ ಒಂದು ಅವರ ಉದ್ಘಾಟನೆ ಮಾಡಿರತಕ್ಕಂಥ ಈ
ಆ ಒಂದು ಕ್ಷೇತ್ರ ಇರುವಂಥದ್ದು ನನ್ನ ಮಹಾನಗರ ಪಾಲಿಕೆಯ ನನ್ನ ವಾರ್ಡಲ್ಲಿ. ಹಾಗಾಗಿ ಸೂರಜ್ರವರೇ ಈಗಾಗಲೇ ಸಂಸದರು ಹೇಳಿದರು, 70 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಈ ವಾರ್ಡಿನ ಎಲ್ಲ ಹಿರಿಯ ನಾಗರಿಕರಿಗೆ ನಾವು ಆಯುಷ್ಮಾನ್ ಕಾರ್ಡನ್ನು ಮಾಡಿಕೊಡಬೇಕೆಂಬುದಾಗಿ ಹೇಳಿದರು. ಅದರ ಜೊತೆಗೆ ನಮ್ಮ ಈ ಭಾಗದಲ್ಲಿರತಕ್ಕಂಥ ಎಲ್ಲ ಜನರಿಗೆ ಸರ್ಕಾರದ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲ ಸವಲತ್ತನ್ನು ಕೊಡುವಂತಹ ಆ ಒಂದು ಏನೋ ಕುಂಡಿಯಾಗಿ ನೀವು ಕೆಲಸ ಮಾಡಬೇಕು. ನಿಮ್ಮೊಂದಿಗೆ ನಾನು ಯಾವತ್ತೂ ಕೂಡ ಇದ್ದೇನೆ. ನಾನು ಕೂಡ ನಿಮ್ಮೊಟ್ಟಿಗೆ ಒಬ್ಬ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಎಂಬಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾಳ್ದು 5ನೇ ತಾರೀಕು ಇಲ್ಲಿ ಬಂದಿರುವಂಥ ಎಲ್ಲರಲ್ಲಿ ವಿನಂತಿ ಏನಂತ ಹೇಳಿದರೆ, ಜನವರಿ 5ನೇ ತಾರೀಕು ನಮ್ಮ ಇದೇ ಭಾಗದಲ್ಲಿ ಒಂದು ಬಡವರಿಗೆ ಒಂದು ಮನೆ ನಿರ್ಮಾಣ ಮಾಡಿ ಆವತ್ತು ಸಾರ್ವಜನಿಕವಾದಂತಹ ಸತ್ಯನಾರಾಯಣ ಪೂಜೆಯ ಮುಖಾಂತರ ಆ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮವು ಕೂಡ ಇದೇ ಭಾಗದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೂ ಕೂಡ ನೀವೆಲ್ಲರೂ ಕೂಡ ಬರಬೇಕೆಂಬಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ, ವಾತ್ಸಲ್ಯ ಅಂತ ಹೇಳಿದರೆ ಅದು ಇರುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಭಾರತ ಅಂತ ಹೇಳಿದರೆ ವಿಶೇಷವಾಗಿರತಕ್ಕಂಥ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿರತಕ್ಕಂತಹ ದೇಶ ಅದು ನಮ್ಮ ಭಾರತ. ಹಾಗಾಗಿ ತಾಯಿ ಮತ್ತು ತಂದೆಯನ್ನು ನಾವು ದೇವರ ಸ್ಥಾನದಲ್ಲಿ ಕಾಣುವಂತಹ ದೇಶ ಯಾವುದಂತ ಹೇಳಿದರೆ ಅದು ನಮ್ಮ ಭಾರತ. ಹಾಗಾಗಿ ನಾವು ವಾತ್ಸಲ್ಯ ಈ ಒಂದು ಏನು ಸಂಸ್ಥೆಯ ಮುಖಾಂತರ ನಮ್ಮ ತಂದೆ ತಾಯಿಯನ್ನು ಪ್ರೀತಿ ಮಾಡುವುದರ ಜೊತೆ ಜೊತೆಗೆ ಅವರಿಗೆ ಆ ಒಂದು ತಂದೆ ತಾಯಿಯ ಸ್ಥಾನದಲ್ಲಿಟ್ಟು ಅವರು ಏನೋ ಮನೆಯಲ್ಲಿ ಬೋರಾದಾಗ ಇಲ್ಲಿ ಬಂದು ಅವರು ದಿನಪತ್ರಿಕೆಯನ್ನು ಓದುವಂಥ ವಿಚಾರ ಇರ್ಬೋದು, ಅದರ ಜೊತೆಗೆ ಅವರಿಗೆ ಆ ಒಂದು ಸಮಯವನ್ನು ಕಳೆಯಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಏನೋ ಆ ವಾತ್ಸಲ್ಯ ಈ ಒಂದು ಸಂಸ್ಥೆ ಇನ್ನು ಮುಂದಕ್ಕೂ ಇದೊಂದು ದೊಡ್ಡ ಸಂಸ್ಥೆಯಾಗಿ ಮೂಡಿಬರಲಿ. ಇದು ಕೇವಲ ಕೊಡಿಯಲ್ಬೈಲು ವಾರ್ಡ್ ಮಾತ್ರ ಅಲ್ಲ, ಮಂಗಳೂರು ಮಹಾನಗರ ಪಾಲಿಕೆ ಅದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಇಂತಹ ಒಂದು ಅಲ್ಲಲ್ಲಿ ಒಂದು ಸೇವಾ ಸಂಸ್ಥೆಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಬಡವರ, ಅದು ವಿಶೇಷವಾಗಿ ಹಿರಿಯ ನಾಗರಿಕರ ಸೇವೆ ಮಾಡುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಕೂಡ ಸಿಗಲಿ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸೂರಜ್ ಸಾಗರ್ ಅವರಿಗೆ ಬಹಳ ಒಂದು ಉತ್ತಮವಾಗಿರತಕ್ಕಂಥ ದೃಷ್ಟಿಕೋನವನ್ನಿಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀರಾ. ನಮಗೆ ದೇವರು ಕೊಟ್ಟಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂತಹ ಮನುಷ್ಯ ಜನ್ಮದಲ್ಲಿ ಒಂದಷ್ಟು ಬಡ ಜನರ ಹಿರಿಯರ ಒಂದು ಸೇವೆ ಮಾಡುವಂತಹ ಅವಕಾಶ ಯೋಗ ಭಾಗ್ಯ ಕೊಟ್ಟಿರತಕ್ಕಂಥ ಈ ಕಾಲಘಟ್ಟದಲ್ಲಿ ನಿಮ್ಮ ಸಂಸ್ಥೆಯ ಮುಖಾಂತರ ಎಲ್ಲರ, ಅದರಲ್ಲಿ ವಿಶೇಷವಾಗಿ ನಾವು ಜಾತಿ ಮತ ಧರ್ಮ ಬಿಟ್ಟು ಎಲ್ಲ ಹಿರಿಯ ನಾಗರಿಕರ ಸೇವೆ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡುವ ನಿಮ್ಮ ಈ ಒಂದು ಸೇವಾ ಈ ಒಂದು ಚಟುವಟಿಕೆಗೆ ಆ ದೇವರ ಅನುಗ್ರಹ ಯಾವತ್ತೂ ಕೂಡ ಇರಲಿ ಎಂಬುದಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಆರು ರೀತಿಯ ಕೊಡುಗೆಯನ್ನ ಇವತ್ತು ಈ ಟ್ರಸ್ಟ್ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಬಹಳ ದೊಡ್ಡದಾದ ಪ್ರಯತ್ನಗಳನ್ನು ಮಾಡ್ತಾ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ನಾನು ವಾತ್ಸಲ್ಯ ಛಾಯಾ ಟ್ರಸ್ಟ್ನ ಅಧ್ಯಕ್ಷರು ಸೂರತ್ ಸಾಗರ್ ಕುಂಪಲ ಮತ್ತು ಅವರ ಇಡೀ ತಂಡದವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಅವರ ಬಹಳ ವಿಶೇಷವಾದಂಥ ಮನಸ್ಸು, ಎಲ್ಲೊಂದು ಕಡೆ ಹಿರಿಯ ನಾಗರಿಕರ ಬಗ್ಗೆ ಇರುವಂಥ ಒಂದು ವಿಶೇಷವಾದಂಥ ಪ್ರೀತಿ ಕಾಳಜಿ, ಅವರ ಈ ಒಂದು ಕಾರ್ಯ ನಾವೆಲ್ಲರೂ ಮೆಚ್ಚಿಕೊಳ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತೇಳಿ ಆದರೆ ಬೇರೆ ಬೇರೆ ಕಡೆಯಲ್ಲಿರುವಂಥ ಹಿರಿಯರಿಗೆ ಸರ್ಕಾರದ ಸವಲತ್ತುಗಳು ಮಾತ್ರವಲ್ಲದೆ ಬೇರೆ ಬೇರೆ ದಾನಿಗಳಿಂದ ಸಂಗ್ರಹ ಮಾಡ್ತಾ ಈ ರೀತಿಯ ವೀಲ್ ಚೇರ್ ಮತ್ತು ಇನ್ನಿತರ ಉಪಕರಣಗಳನ್ನು ಕೊಡುವಂಥ ಒಂದು ದೊಡ್ಡದಾದ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ನಾನು ಮಂಗಳೂರಿನ ಜನತೆಗೆ, ಮಂಗಳೂರಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಯ ಜನತೆಗೆ ನಾನು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಿಮ್ಮ ವಿಶೇಷವಾದಂಥ ಸಹಾಯ ಸಹಕಾರ ಈ ವಾತ್ಸಲ್ಯ ಛಾಯಾ ಟ್ರಸ್ಟ್ನಲ್ಲಿ ಇರಲಿ. ದಯವಿಟ್ಟು ಅವರಿಗೆ ಸಹಕಾರವನ್ನು ಕೊಡಿ. ಇನ್ನಷ್ಟು ಸಾವಿರಾರು ಹಿರಿಯ ನಾಗರಿಕರಿಗೆ ಅವರ ಮುಖಾಂತರ ಈ ಟ್ರಸ್ಟ್ನ ಮುಖಾಂತರ ಸಹಾಯ ಒದಗಿ ಬರುವಂಥ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ. ಹಾಗಾಗಿ ವಾತ್ಸಲ್ಯ ಛಾಯಾ ಟ್ರಸ್ಟ್ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಬೆಳಗಲಿ, ಸಾವಿರಾರು ಜನರಿಗೆ ಆಶ್ರಯ ಆಗಲಿ, ಅವರ ಕಣ್ಣೀರು ಒರೆಸುವಂಥ ಪ್ರಾಮಾಣಿಕ ಪ್ರಯತ್ನಗಳು ಈ ಟ್ರಸ್ಟ್ನ ಮುಖಾಂತರ ಆಗಲಿ ಅಂತೇಳುವಂಥ ಹಾರೈಕೆಯನ್ನು ಹಾಕ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೀನಿ. ಒಟ್ಟಾರೆ ಈ ಕಾರ್ಯ ಯಶಸ್ವಿ ಆಗಿದೆ,
ಆಗ್ತದೆ, ಇನ್ನು ಮುಂದೆ ಕೂಡ ಯಶಸ್ವಿ ಆಗ್ತದೆ ಅಂತ ಹೇಳುವಂತ ವಿಶ್ವಾಸದಲ್ಲಿ ನನ್ನ ಶಾಸಕನಾಗಿ ನನ್ನ ಪೂರ್ಣ ರೀತಿಯ ಸಹಕಾರ ಪ್ರಮೋದಮ್ಮ, ನನ್ನ ಪೂರ್ಣ ರೀತಿಯ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಈ ಒಂದು ಟ್ರಸ್ಟಿಗೆ ನಾನು ನೀಡ್ತೇನೆ ಅಂತೇಳುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇವತ್ತು BNI ಅಧ್ಯಕ್ಷರು, ನಮ್ಮ BNI ಅಧ್ಯಕ್ಷರು ಅವರು ಕೂಡ ನಿಮ್ಮ ಸಹಕಾರವನ್ನು, BNI ಸಂಸ್ಥೆ ತಾವು ಕೂಡ 4 ಚಾಪ್ಟರ್ ಅವರು, ನೀವು ಕೂಡ ವಾರ್ಷಿಕವಾಗಿ ಬಹಳ ದೊಡ್ಡ ರೀತಿಯಲ್ಲಿ ಈ ಟ್ರಸ್ಟಿಗೆ ಸಹಕಾರವನ್ನು ಕೊಡ್ತೀರಿ ಅಂತೇಳೋದು ವಿಶ್ವಾಸ ನನಗಿದೆ. ನಾವು ಏನು BNI ಇವತ್ತಿನ ತನಕ ಏನು ಅಪೇಕ್ಷೆ ಮಾಡಿಲ್ಲ, ನೀವು ಕೂಡ ನನ್ನಿಂದ ಏನು ಅಪೇಕ್ಷೆ ಮಾಡಿಲ್ಲ. ಆದರೆ ಒಂದು ದೊಡ್ಡ ಅತಿರಥಮಾರತರು ಇರುವಂಥ ಉದ್ದಿಮೆದಾರರ ಸಂಘ ನಿಮ್ಮದು, ಸರಿಸುಮಾರು 300+ ಅಧಿಕ ಸಂಘ ಸಂಸ್ಥೆಯವರು, ಸಂಘ ನಿಮ್ಮ ಬೇರೆ ಬೇರೆ ಉದ್ದಿಮೆಯಲ್ಲಿ ಬಹಳ ದೊಡ್ಡ ರೀತಿಯ ಕೋಟ್ಯಾಂತರ ಉದ್ದಿಮೆಯನ್ನು ಮಾಡುವಂಥ ವ್ಯಾಪಾರಸ್ಥರು ನಿಮ್ಮ ಒಂದು BNI ಸಂಸ್ಥೆಯಲ್ಲಿದ್ದಾರೆ. ಅವರು ವರ್ಷಕ್ಕೊಂದು 10,000 ಇಟ್ಟರೆ ಇವ್ರಿಗೆ ಒಂದು 30 ಲಕ್ಷ ಆಗುತ್ತೆ, ವರ್ಷಕ್ಕೆ 5,000 ಇಟ್ಟರೆ ಒಂದು 15 ಲಕ್ಷ ಆಗುತ್ತೆ. ಹಾಗೆ ನಿಮ್ಮ ನೇತೃತ್ವದಲ್ಲಿ ನಮ್ಮ ಆತ್ಮೀಯ ಮಿತ್ರರು ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕೈಗೆಟ್ಕೊಂಡು ವಾತ್ಸಲ್ಯ ಛಾಯ ಟ್ರಸ್ಟಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳೋದು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಮ್ಮ ಅಧ್ಯಕ್ಷ ಸೂರಜ್ ಸಾಗರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ, ಮಂಗಳೂರಿನ ಜನತೆ ಅವರಿಗೆ ಸಹಕಾರವನ್ನು ಕೊಡಿ, ಅವರಿಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡಿ ಅಂತೇಳೋದನ್ನು ನಾನು ಕೈ ಜೋಡಿಸಿ ಕೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ.